ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ಯಾವ ಪದದಿಂದ ಯಾವ ಭಾಷೆಯಿಂದ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹ ಪದ ಬಂದಿದೆ, ಆರಿಜಿನ್ ಆಗಿದೆ, ಡೆರೈವ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಅಡ್ವರ್ಟರ್ ಅಂತಂದರೆ ಏನು, ಟು ಟರ್ನ್ ಅಟೆನ್ಷನ್ ಟು ವರ್ಡ್ಸ್ ಎ ಸ್ಪೆಸಿಫಿಕ್ ಥಿಂಗ್, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವಸ್ತುವಿನ ಕಡೆಗೆ ಗಮನವನ್ನು ಸೆಳಿತಕ್ಕಂತಹದ್ದೇ ಅಡ್ವರ್ಟರ್ ಅಂತಕ್ಕಂತಹದ್ದು. ಅಡ್ವರ್ಟೈಸ್ ಅಂತ ಹೇಳಿ ಕರಿತೇವೆ, ಜಾಹೀರು ಮಾಡ್ತಕ್ಕಂತಹದ್ದು ಅಂದರೆ ಪ್ರಚಾರವನ್ನು ಮಾಡ್ತಕ್ಕಂತಹದ್ದು, ಪಬ್ಲಿಸಿಟಿಯನ್ನು ಮಾಡ್ತಕ್ಕಂತಹದ್ದು. ಅವುಗಳ ಬಗ್ಗೆ ಕೂಡ ನಾವು ಒಂದಿಷ್ಟು ಡಿಸ್ಕಷನ್ಸ್ಗಳನ್ನು ಮಾಡಿದ್ವಿ. ಸೊ ಇದು ಮಿಕ್ಸ್ಚರ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹದ್ದು ಇಸ್ ಎ ಮಿಕ್ಸ್ಚರ್ ಆಫ್ ಸೈನ್ಸ್ ಆ್ಯಂಡ್ ಆರ್ಟ್ಸ್, ಖಾಲಿ ಎಲ್ಲವೂ ಕೂಡ ಸೇರ್ಕೊಂಡು, ಇದು ವಿಜ್ಞಾನವೂ ಹೌದು, ಜಾಹೀರಾತು ಅಂತಕ್ಕಂಥದ್ದು ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹದ್ದು ಇದು ವಿಜ್ಞಾನವೂ ಹೌದು, ಹಾಗೆಯೇ ಕಲೆಯೂ ಹೌದು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಡಿಸ್ಕಷನ್ಸ್ಗಳನ್ನು ಮಾಡಿದ್ವಿ. ಹಾಗೆಯೇ ಅದರ ಸ್ಕೋಪ್ ಅಂತಕ್ಕಂಥದ್ದೇನಿದೆ, ವ್ಯಾಪ್ತಿ ಅಂತಕ್ಕಂಥದ್ದೇನಿದೆ, ಜಾಹೀರಾತುಗಳ ವ್ಯಾಪ್ತಿ ಅಂತಕ್ಕಂಥದ್ದೇನಿದೆ, ಅದೆಲ್ಲವೂ ಕೂಡ ಸಾಕಷ್ಟು ವಿಸ್ತಾರಗೊಳ್ತಾ ಇದೆ. ಯಾಕಂದರೆ ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳು ಬಂದಿದೆ, ನಮಗೆ ಮೀಡಿಯಾ ಎಕ್ಸ್ಪ್ಯಾನ್ಷನ್ ಆಗಿದೆ, ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತಕ್ಕಂತಹದ್ದು, ಹೊಸ ಹೊಸ ಪ್ಲಾಟ್ಫಾರ್ಮ್ಸ್ಗಳನ್ನು ಇವತ್ತು ನಮಗೆ ಒದಗಿಸ್ಕೊಡ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹ ಸ್ಕೋಪ್ ಏನಿದೆ, ಅಡ್ವರ್ಟೈಸ್ಮೆಂಟ್ಸ್ಗಳ ಸ್ಕೋಪ್ ಏನಿದೆ, ಎಲ್ಲವೂ ಕೂಡ ಇದು ಇಟ್ಸ್ ಎ ಬಿಕಮಿಂಗ್ ಬ್ರಾಡ್ನಿಂಗ್, ತುಂಬ ದೊಡ್ಡ ಮಟ್ಟದಲ್ಲಿ ಅದು ವಿಸ್ತಾರವನ್ನು ಪಡ್ಕೊಳ್ತಾ ಇರೋದನ್ನ ಕೂಡ ನಾವು ಅದರ ಬಗ್ಗೆನೂ ಕೂಡ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಮೀಡಿಯಾಗಳು ಏನು, ಮಾಸ್ ಮೀಡಿಯಾಗಳು ಏನಿದ್ದಾವೆ, ಲೈಕ್ ಟೆಲಿವಿಷನ್ ಇರಬಹುದು, ನ್ಯೂಸ್ ಪೇಪರ್ಸ್ ಇರಬಹುದು, ಮ್ಯಾಗ್ಝೀನ್ಸ್ ಇರಬಹುದು, ರೇಡಿಯೋ ಇರಬಹುದು, ಅಥವಾ ಇಂಟರ್ನೆಟ್ ಆಗಿರಬಹುದು, ಇವುಗಳೆಲ್ಲವೂ ಕೂಡ ಒಂದು ಆ ಟಾರ್ಗೆಟ್ ಆಡಿಯನ್ಸ್ಗಳನ್ನು ರೀಚ್ ಮಾಡಲಿಕ್ಕೆ, ಜನಗಳನ್ನು ರೀಚ್ ಮಾಡಲಿಕ್ಕೆ, ಕಸ್ಟಮರ್ಸ್ಗಳನ್ನು ಮತ್ತು ಕನ್ಸ್ಯೂಮರ್ಸ್ಗಳನ್ನು ರೀಚ್ ಮಾಡಲಿಕ್ಕೆ ಇವುಗಳೆಲ್ಲವೂ ಕೂಡ ಸಾಕಷ್ಟು ಅವಕಾಶವನ್ನು ಮಾಡಿಕೊಡ್ತಾ ಇದೆ, ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಪ್ಲಾಟ್ಫಾರ್ಮನ್ನು, ಮೀಡಿಯಾಗಳನ್ನು ಒಂದು ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಬಿಸ್ನೆಸ್ಮೆನ್ಗಳು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅವುಗಳ ಮೂಲಕ ಅವರ ಪ್ರಾಡಕ್ಟನ್ನು, ಅವ್ರೇನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಲಿಕ್ಕೆ ಅಲ್ಲಿ ಅಡ್ವರ್ಟೈಸ್ ಮಾಡ್ತಕ್ಕಂಥ, ಪಬ್ಲಿಸಿಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ನಾನ್ ಪರ್ಸ್ನಲ್ ಕಮ್ಯುನಿಕೇಷನನ್ನು ಕೂಡ ಇವರು ಮಾಡ್ತಾ ಇರ್ತಕ್ಕಂಥದ್ದು, ಒನ್ ಟು ಒನ್ ಅಂದರೆ ಫೇಸ್ ಟು ಫೇಸ್ ಕಮ್ಯುನಿಕೇಷನನ್ನು ಮಾಡ್ತಾ ಇಲ್ಲ, ಅದರ ಬದಲಾಗಿ ಇವರು ನಾನ್ ಪರ್ಸ್ನಲ್ ಕಮ್ಯುನಿಕೇಷನನ್ನು ಕೂಡ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ನಾವು ಕಳೆದ ವಿಡಿಯೋಗಳಲ್ಲಿ ಮತ್ತು ಕಳೆದ ತರಗತಿಗಳಲ್ಲಿ ಒಂದಷ್ಟು ಚರ್ಚೆಗಳನ್ನು, ಡಿಸ್ಕಷನ್ಸ್ಗಳನ್ನು ನಾವು ಮಾಡಿದ್ವಿ. ಸೊ ನಾವು ಇವತ್ತು ಡೆಫಿನೇಷನ್ಸ್ಗಳ ಬಗ್ಗೆ, ವ್ಯಾಖ್ಯೆಗಳು, ಅಂದರೆ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ವಾಸ್ತವವಾಗಿ ಜಾಹೀರಾತುಗಳು ಅಂದರೆ ಏನು, ಯಾರೆಲ್ಲ ಈ ಒಂದು ಜಾಹೀರಾತಿನ ಕುರಿತಾಗಿ ಅವ್ರದ್ದೇ ಆದಂತಹ ಡೆಫಿನೇಷನ್ಸ್ಗಳನ್ನು ಅವರು ಕೊಡ್ತಾ ಇದ್ದಾರೆ, ಹೇಗೆಲ್ಲ ಯಾರೆಲ್ಲ ಡಿಫೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆಗಳನ್ನು ಮಾಡೋಣ. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಹೇಳ್ತಕ್ಕಂಥದ್ದು ಏನಂದರೆ, ಅಡ್ವರ್ಟೈಸಿಂಗ್ ಈಸ್ ಎ ಪೇಯ್ಡ್ ಫಾರ್ಮ್ ಆಫ್ ನಾನ್ ಪರ್ಸ್ನಲ್ ಪ್ರೆಸೆಂಟೇಷನ್ ಆ್ಯಂಡ್ ಪ್ರಮೋಷನ್ ಆಫ್ ಗೂಡ್ಸ್ ಸರ್ವಿಸಸ್ ಆರ್ ಐಡಿಯಾಸ್ ಬೈ ಆ್ಯನ್ ಐಡೆಂಟಿಫೈಡ್ ಸ್ಪಾನ್ಸರ್. ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹದ್ದು ಏನಿದೆ, ಅಡ್ವರ್ಟೈಸ್ಮೆಂಟ್ ಈಸ್ ಎ ಪೇಯ್ಡ್ ಫಾರ್ಮ್, ಅವ್ರು ಹೇಳ್ತಾ ಇದ್ದಾರೆ ಪೇಯ್ಡ್ ಫಾರ್ಮ್ ಅಂದರೆ ನಾವು ಹಣ ಕೊಡ್ತೇವೆ, ನಾವು ಜಾಹೀರಾತು ಮಾಡಿ ನಮ್ಮ ಪ್ರಾಡಕ್ಟ್ ಈ ಥರ ಇದೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ಅವರಿಗೆ ಜನಗಳಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಲಿಕ್ಕೆ, ಪ್ರಾಡಕ್ಟ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ, ಅವ್ರಿಗೆ ಎಜುಕೇಟ್ ಮಾಡಲಿಕ್ಕೆ ನಾವು ಒಂದು ಪೇ ಮಾಡ್ತೇವೆ. ಇಲ್ಲಿ ಕಂಪನಿಗಳು ಆ ಮೀಡಿಯಾಗಳಿಗೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಟೆಲಿವಿಷನ್ ಆಗಿರಬಹುದು, ರೇಡಿಯೋ ಆಗಿರಬಹುದು, ನ್ಯೂ ಮೀಡಿಯಾ ಆಗಿರಬಹುದು, ಯಾವುದು ಕೂಡ ಆಗಿರಬಹುದು, ಆ ಎಲ್ಲ ಮಾಧ್ಯಮಗಳಿಗೆ ಇವರು ಏನು ಮಾಡ್ತಾರೆ, ಪೇ ಮಾಡ್ತಾರೆ. ಆ ಪೇ ಮಾಡೋದ್ರ ಎಷ್ಟು ಪೇ ಮಾಡ್ತಾರೆ, ಆನ್ ದಟ್ ಬೇಸ್ಡ್ ಮೀಡಿಯಾಗಳೆಲ್ಲವೂ ಕೂಡ ಅವ್ರಿಗೆ ಆ ರೀತಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಮ್ಮ ಟಿವಿಗಳಲ್ಲಿ ಅಥವಾ ನಾವು ನ್ಯೂಸ್ ಪೇಪರ್ಸ್ಗಳಲ್ಲಿ ಅಥವಾ ಮ್ಯಾಗ್ಝೀನ್ಸ್ಗಳಲ್ಲಿ ಟೆಲಿವಿಷನ್ಸ್ಗಳಲ್ಲಿ ರೇಡಿಯೋಗಳಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ,
ಸೊ ಪ್ರಮೋಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಐಡಿಯಾಸ್ ಬೈ ಆನ್ ಐಡೆಂಟಿಫೈಡ್ ಸ್ಪಾನ್ಸರ್ಸ್. ಯಾರೋ ಒಬ್ಬರು ಪ್ರಾಯೋಜಕರು ಇದ್ದಾರೆ ಅಲ್ಲಿ, ಯಾವುದೋ ಒಂದು ಬ್ರ್ಯಾಂಡ್ ಆಗಿರಬಹುದು ಆಯಿತಾ, ಸೊ ಅಥವಾ ಯಾವುದೋ ಒಂದು ವಸ್ತುವಿನ ಬಗ್ಗೆ ಇರ್ಬೋದು ಹೇಳ್ತಕ್ಕಂಥದ್ದಾಗಿರ್ಬಹುದು, ಯಾವುದೋ ಒಂದು ಗೂಡ್ಸ್ ಆಗಿರ್ಬೋದು, ಒಂದು ಸರ್ವಿಸ್ ಆಗಿರಬಹುದು, ಫಾರ್ ಎಕ್ಸಾಂಪಲ್ ಓಲಾ ಊಬರ್ ಸರ್ವಿಸ್ ಬಗ್ಗೆ ಹೇಳ್ತಕ್ಕಂಥದ್ದು ಇರಬಹುದು ಆಯಿತಾ. ಸೊ ಇದೆಲ್ಲವೂ ಕೂಡ ಸರ್ವಿಸ್ ಅಂತ ಹೇಳಿ ಕೂಡ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅಂತ ಹೇಳಿ ಕೂಡ ಅನ್ನಿಸ್ಕೊಳ್ಳುತ್ತೆ. ಸೊ ಈ ಥರದ ಸರ್ವಿಸ್ಗಳ ಬಗ್ಗೆ ಹೇಳ್ತಕ್ಕಂಥದ್ದು ಇರಬಹುದು, ಅಥವಾ ಗೂಡ್ಸ್ಗಳ ಬಗ್ಗೆ, ಅಥವಾ ಯಾವುದೋ ಒಂದು ಹೊಸ ಪ್ರಾಡಕ್ಟನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಇರ್ಬೋದು. ಸೊ ಇವುಗಳ ಬಗ್ಗೆ ಒಬ್ಬ ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ದಿಷ್ಟ ಪ್ರಾಯೋಜಕರ ಅಡಿಯಲ್ಲಿ ಇವರುಗಳೆಲ್ಲರೂ ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅಥವಾ ಈ ಒಂದು ಇವುಗಳ ಐಡಿಯಾಗಳನ್ನು ಪ್ರಮೋಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇವು ಮಾಡ್ತಾರೆ. ದೆನ್ ಫಿಲಿಪ್ ಕೊಟ್ಲೇರ್ ಅಂತಕ್ಕಂಥವ್ರು ಹೇಳ್ತಾರೆ, ಅಡ್ವರ್ಟೈಸಿಂಗ್ ಇಸ್ ಎ ನಾನ್ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಕಂಡಕ್ಟೆಡ್ ಥ್ರೂ ಪೇಡ್ ಮೀಡಿಯಾ ಅಂಡರ್ ಕ್ಲಿಯರ್ ಸ್ಪಾನ್ಸರ್ಶಿಪ್. ಐ ರಿಪೀಟ್, ಫಿಲಿಪ್ ಕೊಟ್ಲೇರ್ ಅಂತಕ್ಕಂಥವ್ರು ಹೇಳ್ತಾರೆ, ಅಡ್ವರ್ಟೈಸಿಂಗ್ ಇಸ್ ಎ ನಾನ್ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಕಂಡಕ್ಟೆಡ್ ಥ್ರೂ ಪೇಡ್ ಮೀಡಿಯಾ ಅಂಡರ್ ಕ್ಲಿಯರ್ ಸ್ಪಾನ್ಸರ್ಶಿಪ್. ಇಲ್ಲಿ ಅಗೇನ್ ಇಲ್ಲೂ ಕೂಡ ಹೇಳ್ತಕ್ಕಂಥದ್ದು, ಅಗೇನ್ ಇವರು ಕೂಡ ಡಿಫೈನ್ ಮಾಡ್ತಾರೆ, ಫಿಲಿಪ್ ಕೊಟ್ಲೇರ್ ಅಂತಕ್ಕಂಥವ್ರು ಡಿಫೈನ್ ಮಾಡೋದು ಕೂಡ ಅದನ್ನೇ, ಅಡ್ವರ್ಟೈಸಿಂಗ್ ಇಸ್ ಎ ನಾನ್ ಪರ್ಸ್ನಲ್ ಕಮ್ಯುನಿಕೇಷನ್. ಅಲ್ಲಿ ಇಲ್ಲಿ ಒನ್ ಟು ಒನ್ ಕಮ್ಯುನಿಕೇಷನ್ ಮಾಡಲ್ಲ, ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡಲ್ಲ, ಇಂಟರ್ ಕಮ್ಯುನಿಕೇಷನ್ಗಳು ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಆಗಲ್ಲ, ಅಂತರ್ ವ್ಯಕ್ತಿಯ ನಡುವೆ ಆಗ್ತಕ್ಕಂಥದ್ದು, ಅಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ನಡುವೆ ನಡೀತಕ್ಕಂತಹ ಸಂಭಾಷಣೆಗಳು ಅಲ್ಲ, ಅವರ ನಡುವೆ ನಡೀತಕ್ಕಂತಹ ಸಂವಹನ ಇದು ಆಗಿರೋದಿಲ್ಲ. ಇಲ್ಲಿ ಬೇರೆ ಒಂದು ಫಿಸಿಕಲ್ ಮೀಡಿಯಾವನ್ನು ಗಮನದಲ್ಲಿ ಇಟ್ಕೊಂಡು, ಫಿಸಿಕಲ್ ಮೀಡಿಯಾವನ್ನು ಇಟ್ಕೊಂಡು ಅವುಗಳ ಮೂಲಕ ಈ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ಗಳ ಬಗ್ಗೆ ಇರಬಹುದು, ಅಥವಾ ಐಡಿಯಾಸ್ಗಳು, ಹೊಸ ಹೊಸ ನ್ಯೂ ಐಡಿಯಾಸ್ಗಳ ನ್ಯೂ ಥಿಂಗ್ಸ್ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಕೂಡ ಆಗಿರಬಹುದು. ಇದೆಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಯಾವತ್ತೂ ಕೂಡ ಆಗೋದಲ್ಲ, ಇದೆಲ್ಲವೂ ಕೂಡ ಪೇಯ್ಡ್ ವರ್ಷನಲ್ಲಿ ಆಗ್ತಕ್ಕಂಥದ್ದು. ಸೊ ಅವುಗಳಿಗೆ ಹಣವನ್ನು ಕೂಡ ಕಂಪನಿಗಳು ಯಾರಿದ್ದಾರೆ, ಆ ಮ್ಯಾನುಫ್ಯಾಕ್ಚರರ್ಸ್ಗಳು ಯಾರಿದ್ದಾರೆ, ಅವ್ರುಗಳು ಆ ಮೀಡಿಯಾಗಳಿಗೆ ಹಣವನ್ನು ಅಮೌಂಟನ್ನು ಅಥವಾ ಪೇಮೆಂಟನ್ನು ಕೂಡ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಜಾನ್ ಜೆ ಮೇಯರ್ ಅಂತಕ್ಕಂಥವ್ರು ಹೇಳ್ತಾರೆ, ಅಡ್ವರ್ಟೈಸಿಂಗ್ ಇಸ್ ಡೆಸಿಮಿನೇಷನ್ ಆಫ್ ಇನ್ಫಾರ್ಮೇಷನ್ ಕನ್ಸರ್ನಿಂಗ್ ಆನ್ ಐಡಿಯಾ ಸರ್ವಿಸ್ ಆರ್ ಪ್ರಾಡಕ್ಟ್ ಟು ಕಂಪೆಲ್ ಆಕ್ಷನ್ ಇನ್ ಅಕಾರ್ಡೆನ್ಸ್ ವಿತ್ ದ ಇಂಟ್ರೆಸ್ಟ್ ಆಫ್ ದ ಅಡ್ವರ್ಟೈಸರ್. ಸೊ ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಡೆಸಿಮಿನೇಷನ್ ಆಫ್ ಇನ್ಫಾರ್ಮೇಷನ್, ಅವರು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಈ ಜಾಹೀರಾತು ಅಂತಕ್ಕಂಥದ್ದು ಏನು ಅನ್ನೋದಾದ್ರೆ, ಇನ್ ಡಿಸಮಿನೇಷನ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು. ಡೆಸಿಮಿನೇಷನ್ ಅಂದರೆ ಸ್ಪ್ರೆಡ್ ಮಾಡ್ತಕ್ಕಂಥದ್ದು, ಪಸರಿಸ್ತಕ್ಕಂಥದ್ದು. ಕನ್ಸರ್ನಿಂಗ್ ದ ಐಡಿಯಾ, ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಐಡಿಯಾ ಬಗ್ಗೆ ಇರಬಹುದು, ಸರ್ವಿಸ್ ಇರಬಹುದು, ಅಥವಾ ಪ್ರಾಡಕ್ಟ್ ಕೂಡ ಅಲ್ಲಿ ಆಗಿರ್ಬೋದು, ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತಹದ್ದು. ಅದು ಟು ಕಂಪೆಲ್ ಆಕ್ಷನ್ ಇನ್ ಅಕಾರ್ಡೆನ್ಸ್ ವಿತ್ ದ ಇಂಟ್ರೆಸ್ಟ್ ಆಫ್ ದ ಅಡ್ವರ್ಟೈಸರ್. ಸೊ ಯಾರು ಅಡ್ವರ್ಟೈಸರ್ ಇದ್ದಾರೆ, ಅಂದರೆ ಸ್ಪಾನ್ಸರರ್ಸ್ ಯಾರಿದ್ದಾರೆ, ಆ ಸ್ಪಾನ್ಸರರ್ಸ್ಗಳು ಯಾವ ರೀತಿ ಅದನ್ನು ಹೇಗೆ ಅವರು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ಅವರ ಐಡಿಯಾಸ್ಗಳಿದೆ, ಕ್ರಿಯೇಟಿವಿಟಿ ಎಷ್ಟನ್ನು ಇವರು ಯೂಸ್ ಮಾಡ್ಕೋತಾ ಇದ್ದಾರೆ, ಅವುಗಳ ಆಧಾರದ ಮೇಲೆ ಅವರ ಒಂದು ಆಸಕ್ತಿಯ ಅನುಗುಣವಾಗಿ ಇವರುಗಳು ಅವುಗಳನ್ನು ಇನ್ಫಾರ್ಮೇಷನನ್ನು ಜನಗಳಿಗೆ ತಲುಪಿಸ್ತಕ್ಕಂಥದ್ದು, ಅಂದರೆ ಟಾರ್ಗೆಟೆಡ್ ಆಡಿಯನ್ಸ್ಗಳಿಗೆ, ಕನ್ಸ್ಯೂಮರ್ಸ್ಗಳಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳಿ ಕೂಡ ಜಾನ್ ಜೆ ಮೇಯರ್ ಅಂತಕ್ಕಂಥವ್ರು ಕೂಡ ಹೇಳ್ತಾರೆ. ಜಾನ್ ಕೆನ್ನಡಿ, ಅಕಾರ್ಡಿಂಗ್ ಟು ಜಾನ್ ಕೆನ್ನಡಿ, ಅಡ್ವರ್ಟೈಸಿಂಗ್ ಇಸ್ ದ ಸಬ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಸೇಲ್ಸ್ಮನ್. ಈ ಜಾಹೀರಾತು ಅಂತಕ್ಕಂಥದ್ದು ಏನಿದೆ, ಅದು ಇಸ್ ಎ ಸಬ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಸೇಲ್ಸ್ಮನ್, ಅಂದರೆ ಮನುಷ್ಯ ಮನೆ ಮನೆಗೆ ಹೋಗಿ, ಈಗ ನೋಡ್ತಿದೆ ನಿಮ್ಮ ಎಷ್ಟೊಂದು ಕಡೆ ನೋಡಿರ್ಬೋದು, ಮನೆ ಮನೆಗಳಿಗೆ ಬಂದು ಸೇಲ್ಸ್ಮನ್ಗಳು ಬರ್ತಾರೆ, ಸೇಲ್ಸ್ ಗರ್ಲ್ಸ್ಗಳು ಬರ್ತಾರೆ, ಸಮ್ ಪ್ರಾಡಕ್ಟ್ಸ್ಗಳನ್ನು ತೊಗೊಂಡು ಬರ್ತಾರೆ, ಆ ಪ್ರಾಡಕ್ಟ್ಸ್ಗಳ ಬಗ್ಗೆ ಪ್ರಮೋಟ್ ಮಾಡ್ತಾ ಇರ್ತಾರೆ, ಅವುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನಿದೆ ಏನಿಲ್ಲ, ಯಾವ ಥರ ಇದೆ ಇದು, ಹೇಗೆ ಯೂಸ್ ಆಗುತ್ತೆ, ಇದರ ಬೆನಿಫಿಟ್ಸ್ಗಳು ಏನಿರುತ್ತೆ,
ಅದರಲ್ಲಿ ಪಾಸಿಟಿವ್ ಎಫೆಕ್ಟ್ಸ್ಗಳು ಏನಿದೆ. ಸೊ ಹೀಗೆ ಅವುಗಳನ್ನೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ, ಒನ್ ಟು ಒನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಮನೆ ಮನೆಗಳಿಗೆ ಬಂದು ಅವರು ಅದನ್ನು ಪ್ರಾಡಕ್ಟನ್ನು ಸೇಲ್ ಮಾಡ್ತಕ್ಕಂಥದ್ದು. ಸೊ ಅದರ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಇರತಕ್ಕಂಥದ್ದೇ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಜಾನ್ ಕೆನ್ನಡಿ ಅಂತಕ್ಕಂಥವ್ರು ಕೂಡ ಹೇಳ್ತಾರೆ. ಸೊ ಅಡ್ವರ್ಟೈಸಿಂಗ್ ಇಸ್ ದ ಸಬ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಸೇಲ್ಸ್ಮನ್, ಮನುಷ್ಯನೇ ಹೋಗಿ ಅದನ್ನ ಸೇಲ್ಸ್ ಮಾಡ್ತಕ್ಕಂಥದ್ದಲ್ಲ, ಅದು ಅವುಗಳನ್ನ ವ್ಯಾಪಾರ ಮಾಡ್ತಕ್ಕದ್ರ ಬದಲಾಗಿ ಅದರ ಸಬ್ಸ್ಟಿಟ್ಯೂಟ್ ಅದರ ಬದಲಾಗಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು, ಜಾಹೀರಾತುಗಳನ್ನ ಅಂದ್ರೆ ಇಲ್ಲಿ ಫಿಸಿಕಲ್ ಮೀಡಿಯಾವನ್ನ ಇಟ್ಕೊಂಡು ಅವುಗಳ ಮೂಲಕ ಈ ಫಿಸಿಕಲ್ ಮೀಡಿಯಾಗಳ ಮೂಲಕ ಲಾರ್ಜ್ ಕ್ವಾಂಟಿಟಿಯಲ್ಲಿ ಆಡಿಯನ್ಸ್ಗಳನ್ನ, ಟಾರ್ಗೆಟೆಡ್ ಆಡಿಯನ್ಸ್ಗಳನ್ನ ರೀಚ್ ಮಾಡ್ತಕ್ಕಂಥದ್ದು, ಕನ್ಸ್ಯೂಮರ್ಸ್ಗಳನ್ನ ಕಸ್ಟಮರ್ಸ್ಗಳನ್ನ ರೀಚ್ ಮಾಡ್ತಕ್ಕಂಥದ್ದಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಜಾನ್ ಕೆನ್ನಡಿ ಅವರು ಡೆಫಿನೇಷನ್ ಅನ್ನ ಕೂಡ ಕೊಡ್ತಾರೆ. ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ, ಅಡ್ವರ್ಟೈಸ್ ಮೀನ್ ಟು ಪ್ರೆಸೆಂಟ್ ಆರ್ ಡಿಸ್ಕ್ರೈಬ್ ಎ ಪ್ರಾಡಕ್ಟ್ ಸರ್ವೀಸ್ ಆರ್ ಇವೆಂಟ್ ಇನ್ ದ ಮೀಡಿಯಾ ಇನ್ ಆರ್ಡರ್ ಟು ಇನ್ಕ್ರೀಸ್ ಸೇಲ್ಸ್. ಅಡ್ವರ್ಟೈಸ್ಮೆಂಟ್ ಆ ಒಂದು ಆಕ್ಸ್ಫರ್ಡ್ ಡಿಕ್ಷನರಿಯ ಪ್ರಕಾರ ಅಡ್ವರ್ಟೈಸ್ ಮೀನ್ಸ್ ಟು ಪ್ರೆಸೆಂಟ್ ಆರ್ ಡಿಸ್ಕ್ರೈಬ್ ಎ ಪ್ರಾಡಕ್ಟ್. ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಯಾವುದೋ ಒಂದು ಗೂಡ್ಸ್ ಇರಬಹುದು ಅಥವಾ ಒಂದು ಪ್ರಾಡಕ್ಟ್ ಇರಬಹುದು ಅಥವಾ ಅವುಗಳ ಕುರಿತಾಗಿ ಇವರೇನು ಮಾಡ್ತಾರೆ, ಪ್ರಮೋಷನನ್ನು ಮಾಡ್ತಕ್ಕಂಥದ್ದು, ಮಾಧ್ಯಮಗಳನ್ನು ಇಟ್ಕೊಂಡು ಪ್ರಮೋಷನನ್ನು ಮಾಡ್ತಕ್ಕಂಥದ್ದು. ಅಂದರೆ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸೇಲ್ಸ್, ಅವುಗಳ ವ್ಯಾಪಾರವನ್ನು ವಹಿವಾಟನ್ನು ಹೆಚ್ಚು ಮಾಡ್ತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಸರಕು ಮತ್ತು ಸೇವೆಗಳ ಕುರಿತಾಗಿ ಅವರು ಅವುಗಳ ಇನ್ಫಾರ್ಮೇಷನ್ಸನ್ನು ಕೊಡೋದ್ರ ಮೂಲಕ, ಮಾಹಿತಿಗಳನ್ನು ಹೇಳೋದ್ರ ಮೂಲಕ, ಜನಗಳಿಗೆ ಅದನ್ನು ಹೇಳೋದ್ರ ಮೂಲಕ, ತಲುಪಿಸೋದ್ರ ಮೂಲಕ ಅದರ ಆ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚು ಮಾಡ್ತಕ್ಕಂತಹದ್ದೇ ಜಾಹೀರಾತು ಅಂತ ಹೇಳಿ ಕೂಡ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಕೂಡ ಇವುಗಳ ಬಗ್ಗೆ ಡೆಫಿನೇಷನ್ಸನ್ನು ಕೂಡ ಕೊಡ್ತಕ್ಕಂಥದ್ದು. ದೆನ್ ನೆಕ್ಸ್ಟು ಹಿಸ್ಟ್ರಿ ಆಫ್ ಅಡ್ವರ್ಟೈಸಿಂಗ್. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಅಡ್ವರ್ಟೈಸ್ಮೆಂಟನ್ನು ಹಿಸ್ಟ್ರಿಗೆ ಬಂದಾಗ ಆ ಒಂದು ಜಾಹೀರಾತಿನ ಇತಿಹಾಸವನ್ನು ನೋಡಬೇಕು ಅಂತನ್ನೋದಾದರೆ, ದ ಹಿಸ್ಟ್ರಿ ಆಫ್ ಅಡ್ವರ್ಟೈಸಿಂಗ್ ಕ್ಯಾನ್ ಬಿ ಟ್ರೇಸ್ಡ್ ಟು ಏನ್ಷಿಯಂಟ್ ಸಿವಿಲೈಸೇಷನ್. ಸೊ ನಾವು ಇವತ್ತು ನಿನ್ನೆಗಳ ಒಂದು ಇತಿಹಾಸವನ್ನು ನೋಡ್ತಕ್ಕದಕ್ಕೆ ಆಗಲ್ಲ, ಆದರೆ ತುಂಬ ಹಳೇ ಕಾಲಕ್ಕೆ ನಾವು ಏನ್ಷಿಯಂಟ್ ಸಿವಿಲೈಸೇಷನ್ ಪೀರಿಯಡ್ಗೆ ನಾವು ಹೋಗಬೇಕಾಗತ್ತೆ. ಏನ್ಷಿಯಂಟ್ ಸಿವಿಲೈಸೇಷನ್ ಪೀರಿಯಡ್ನಲ್ಲಿ ಹೇಗೆ ಹೊಸ ಬೇರೆ ಬೇರೆ ರೀತಿಯ ಹ್ಯೂಮನ್ ಸಿವಿಲೈಸೇಷನ್ ಹೇಗೆಲ್ಲ ವ್ಯಾಲ್ಯೂಯೇಟ್ ಆಗ್ತಾ ಬಂತು, ಡೆವಲಪ್ ಆಗೋದಕ್ಕೆ ಶುರುವಾಯಿತು, ಹಾಗೆ ಕೂಡ ಅದೇ ರೀತಿಯಲ್ಲೂ ಕೂಡ ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಎಲ್ಲವೂ ಕೂಡ ವ್ಯಾಲ್ಯೂಯೇಟ್ ಆಗೋದಕ್ಕೆ ಶುರುವಾಗತ್ತೆ, ಗ್ರೋತ್ ಆಗಲಿಕ್ಕೆ ಶುರುವಾಗತ್ತೆ. ಇಟ್ ಬಿಕೇಮ್ ಎ ಮೇಜರ್ ಫೋರ್ಸ್ ಇನ್ ಕ್ಯಾಪಿಟಲಿಸ್ಟ್ ಎಕಾನಮೀಸ್ ಇನ್ ದ ಮಿಡ್ 19th ಸೆಂಚುರಿ. 19th ಶತಮಾನದ ಮಧ್ಯದ ಅವಧಿಯಲ್ಲಿ ಈ ಕ್ಯಾಪಿಟಲಿಸಮ್ ಅಂತಕ್ಕಂಥದ್ದು, ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತಕ್ಕಂಥದ್ದು ಎಂಟೈರ್ ವರ್ಲ್ಡ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ನೀವು ಕೇಳಿರಬಹುದು, ನಿಮ್ಮ ಎಕನಾಮಿಕ್ಸ್ ಗಳಲ್ಲಿ ನೀವು ಓದಿರ್ತೀರಿ, 18th ಮತ್ತು 19th ಸೆಂಚುರಿ, ಮಿಡ್ ಆಫ್ 19th ಸೆಂಚುರಿ ಏನಿದೆ ಅಂತಹ ಸಂದರ್ಭಗಳಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗತ್ತೆ, ಯುರೋಪಿಯನ್ ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಗ್ತಕ್ಕಂತಹ ಈ ಇಂಡಸ್ಟ್ರಿಯಲೈಸೇಷನ್ ಅಥವಾ ಕೈಗಾರಿಕಾ ಕ್ರಾಂತಿ ಅಂತ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಹೇಳ್ತೇವೆ, ಕೈಗಾರಿಕೀಕರಣ ಅಥವಾ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಏನಿದೆ, ಅವುಗಳೆಲ್ಲದರ ಪರಿಣಾಮವಾಗಿ ಈ ಜಾಹೀರಾತುಗಳು ಕೂಡ ಹೆಚ್ಚು ಹೆಚ್ಚು ಪ್ರಚಲಿತ ಬರೋದಕ್ಕೆ ಶುರುವಾಗತ್ತೆ. ಸೊ ಎಕಾನಮಿಗಳಲ್ಲಿ ಏನೆಲ್ಲ ಬದಲಾವಣೆ, ಕ್ಯಾಪಿಟಲಿಸ್ಟ್ ಎಕಾನಮೀಸ್ಗಳು ಏನು ಬರೋದಕ್ಕೆ ಶುರುವಾಗತ್ತೆ ಮಿಡ್ 19th ಸೆಂಚುರಿನಲ್ಲಿ, ಆ ದಿನಗಳ ಇಂದನೇ ಕೂಡ ಈ ಜಾಹೀರಾತು ಅಂತಕ್ಕಂಥದ್ದು ಪ್ರಚಲಿತ ಬರೋದಕ್ಕೆ ಶುರುವಾಗುತ್ತೆ. ಬೇಸ್ಡ್ ಪ್ರೈಮರಲಿ ಆನ್ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗ್ಝಿನ್ಸ್. ಅದರ 19th ಸೆಂಚುರಿನಲ್ಲಿ ಕೂಡ ಪ್ರಿಂಟಿಂಗ್ ಸೆಕ್ಷನ್ ಕೂಡ ಸಾಕಷ್ಟು ಎಫೆಕ್ಟಿವ್ ಆಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಗತ್ತೆ. ಸೊ ಅದ ನಂತರದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹದ್ದು ಹೆಚ್ಚು ಹೆಚ್ಚು ಪಬ್ಲಿಸಿಟಿಯನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ ದ 20th ಸೆಂಚುರಿ ಅಡ್ವರ್ಟೈಸಿಂಗ್ ಗ್ರೋ ರ್ಯಾಪಿಡ್ಲಿ ವಿತ್ ನ್ಯೂ ಟೆಕ್ನಾಲಜೀಸ್ ಸಚ್ ಆಸ್ ಡೈರೆಕ್ಟ್ ಮೇಲ್, ರೇಡಿಯೋ, ಟೆಲಿವಿಷನ್, ದ ಇಂಟರ್ನೆಟ್ ಅಂಡ್ ದ ಮೊಬೈಲ್ ಡಿವೈಸಸ್.
ನೈನ್ಟೀನ್ತ್ ಮಿಡ್ 19th century ನ್ಯೂಸ್ ಪೇಪರ್ಸ್ ಮತ್ತು ಮ್ಯಾಗ್ಝಿನ್ಸ್ಗಳ ಎರಾ ಮಾತ್ರ ಇತ್ತು. ಆದರೆ 20th century ಬಂದಂತಹ ಸಂದರ್ಭಗಳಲ್ಲಿ ಅಗೇನ್ ಮೀಡಿಯಾ ಟೆಕ್ನಾಲಜಿ ಮೀಡಿಯನ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂದರೆ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಕೂಡ ಸಾಕಷ್ಟು ಚೇಂಜಸ್ಗಳು ರ್ಯಾಪಿಡ್ ಚೇಂಜಸ್ಗಳು ಆಗೋದಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿ ಎಮರ್ಜೆನ್ಸ್ ಆಫ್ ಟೆಕ್ನಾಲಜಿ ಸಚ್ ಆಸ್ ಡೈರೆಕ್ಟ್ ಮೇಲ್ ಅಂದರೆ ಮೇಲ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಇಂಟರ್ನೆಟ್ಗಳಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಪರ್ಸ್ನಲ್ ಆಗಿ ವ್ಯಕ್ತಿಗಳಿಗೆ ನಾವು ಇಂಟರ್ನೆಟ್ಗಳಲ್ಲಿ ಕೆಲವೊಂದು ಪ್ರಮೋಷನಲ್ ವಿಡಿಯೋಸ್ಗಳನ್ನು ಕಳಿಸ್ತಕ್ಕಂಥದ್ದು, ಪ್ರಮೋಷನಲ್ ಸೇಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಕ್ಕಂಥದ್ದು, ಅವುಗಳ ಮೂಲಕ ನಾವು ಮಾಹಿತಿಯನ್ನು ರವಾನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದೆನ್ ರೇಡಿಯೋಗಳು ಪ್ರಾಮಿನೆಂಟ್ ಆಗೋದಕ್ಕೆ ಶುರುವಾಗುತ್ತೆ, ಎಸ್ಪೆಷಲಿ ಪ್ರೈವೇಟ್ FM ರೇಡಿಯೋ ಸ್ಟೇಷನ್ಸ್ಗಳು. ಮೋಸ್ಟ್ ಆಫ್ ದ FM ರೇಡಿಯೋ ಸ್ಟೇಷನ್ಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನೇ ಹೆಚ್ಚು ಅವರು ಕ್ಯಾರಿ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆಯೇ ಟೆಲಿವಿಷನ್ಸಲ್ಲಿ ಕೂಡ ವೆರೈಟಿ ಆಫ್ ಚಾನೆಲ್ಸ್ಗಳು ಇಂಟ್ರೊಡ್ಯೂಸ್ ಆಗೋದಕ್ಕೆ ಶುರುವಾಗುತ್ತೆ. ಒಂದೇ ರೀತಿಯ ಇದು ಅಂತಲ್ಲ, ವೆರೈಟಿ ನ್ಯೂಸ್ ಚಾನೆಲ್ಗಳು ಶುರು ಇರುತ್ತೆ, ಎಂಟರ್ಟೈನ್ಮೆಂಟ್ ಚಾನೆಲ್ಸ್ಗಳಿರುತ್ತೆ, ಪ್ರತಿಯೊಂದು ಫೀಲ್ಡ್ಗೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಚಾನೆಲ್ಗಳು ಹೊಸ ಡಿಫ್ರೆಂಟ್ ಚಾನೆಲ್ಸ್ಗಳು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಇಂಟರ್ನೆಟ್ ಬರುತ್ತೆ, ಮೊಬೈಲ್ ಡಿವೈಸಸ್ಗಳು ಹೆಚ್ಚು ಪ್ರಾಮಿನೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹೀಗೆ ಎಲ್ಲ ಕಮ್ಯುನಿಕೇಷನ್ ಟೆಕ್ನಾಲಜಿ ಡೆವಲಪ್ ಆದ ಹಾಗೇನೆ ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹದ್ದು ಕೂಡ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ. ಹೊಸ ಹೊಸ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಹೊಸ ಹೊಸ ಫಾರ್ಮ್ ಅಲ್ಲಿ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ದ ಪ್ರೀ ಮಾಡರ್ನ್ ಹಿಸ್ಟ್ರಿ, ಅಂದರೆ ಹಿಂದಿನ ದಿನಗಳಲ್ಲಿ ಅಂದರೆ ಆಗಷ್ಟೇ ಅಡ್ವರ್ಟೈಸ್ಮೆಂಟ್ಗಳು ಆರಂಭವಾದಂತಹ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಜಾಹೀರಾತುಗಳು ಇತ್ತು, ಅದು ಹೇಗೆ ಶುರುವಾಯಿತು, ಇಡೀ ವರ್ಲ್ಡಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಈ ಜಾಹೀರಾತು ಅಂತಕ್ಕಂತಹದ್ದು ಯಾವ ರೀತಿ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಈಜಿಪ್ಟಿಯನ್ ಯೂಸ್ಡ್ ಪ್ಯಾಪಿರಸ್ ಟು ಮೇಕ್ ಸೇಲ್ಸ್ ಮೆಸೇಜಸ್ ಆ್ಯಂಡ್ ವಾಲ್ ಪೋಸ್ಟರ್ಸ್. ಈಜಿಪ್ಟ್ನಲ್ಲಿ ಪ್ಯಾಪಿರಸ್ ಅಂತಕ್ಕಂತಹ ಒಂದು ಸೇಲ್ಸ್ ಮೆಸೇಜನ್ನು ಮತ್ತು ವಾಲ್ ಪೋಸ್ಟರ್ಸ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವತ್ತಿನ ದಿನಗಳಲ್ಲಿ ಇನ್ನೂ ಕೂಡ ಈಜಿಪ್ಟ್ನಲ್ಲಿ ಕೂಡ ಈ ಪ್ರಿಂಟಿಂಗ್ ಸೆಕ್ಷನ್ ಅಂತಕ್ಕಂಥದ್ದು, ಈ ಪ್ರಿಂಟ್ ಅಂತಕ್ಕಂಥದ್ದು ಅಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿರೋದಿಲ್ಲ. ಈ ರೀತಿ ಕಮರ್ಷಿಯಲ್ ಮೆಸೇಜಸ್ಗಳನ್ನು ಕೊಡಬೇಕು ಅಥವಾ ಈ ರೀತಿ ಇನ್ಫಾರ್ಮೇಷನ್ಸನ್ನು ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಅವತ್ತು ಇನ್ನೂ ಕೂಡ ಡೆವಲಪ್ ಆಗದೇ ಇರತಕ್ಕಂತಹ ಒಂದು ಸಿಚುಯೇಷನ್ನಲ್ಲಿ ಈಜಿಪ್ಟ್ನಲ್ಲಿ ಪ್ಯಾಪಿರಸ್ ಅಂತಕ್ಕಂತಹ ಒಂದು ಟೆಕ್ನಾಲಜಿ ಒಂದು ರೀತಿಯ ಒಂದು ಟೆಕ್ನಿಕನ್ನು ಕೂಡ ಅವತ್ತಿನ ಕಾಲದಲ್ಲಿ ಅವರು ಯೂಸ್ ಮಾಡ್ತಾ ಇದ್ರು. ಅಲ್ಲಿ ಏನಕ್ಕಪ್ಪ ಅಂತಂದರೆ ಸೇಲ್ಸ್ ಮಾಡೋದಕ್ಕೆ ಅವ್ರಿಗೆ ಮೆಸೇಜ್ ಕೊಡಬೇಕು, ಇನ್ಫಾರ್ಮೇಷನ್ಸನ್ನು ಸ್ಪ್ರೆಡ್ ಮಾಡಬೇಕು, ಅವುಗಳಿಗೋಸ್ಕರ ಅವರು ಸೇಲ್ಸ್ ಮೆಸೇಜ್ನ ಪ್ಯಾಪಿರಸ್ ಅಂತಕ್ಕಂತಹ ಒಂದು ಫಾರ್ಮೆಟನ್ನು ಅವರು ಯೂಸ್ ಮಾಡ್ತಾ ಇದ್ರು, ಅವುಗಳ ಮೂಲಕ ಮೆಸೇಜನ್ನು ಕೊಡ್ತಾ ಇದ್ರು, ವಾಲ್ನಲ್ಲಿ ಪೋಸ್ಟರ್ಸ್ಗಳನ್ನು ಬರಿತಾ ಇದ್ರು. ಇವತ್ತಿನ ಹಾಗೆ ವಾಲ್ ಪೋಸ್ಟರ್ಸ್ ಅಂತಂದರೆ ಏನೋ ಸಮ್ ಟೆಕ್ಸ್ಟ್ಗಳನ್ನು ಇಟ್ಕೊಂಡಿತ್ತು ಅಂತ ಏನೂ ಇಲ್ಲ. ಆವತ್ತಿನ ದಿನಗಳಲ್ಲಿ ಎಲ್ಲ ಇಮೇಜಸ್ಗಳ ಮೂಲಕನೇ ಅವುಗಳನ್ನ ಅವರು ಮೆಸೇಜನ್ನು ಜನಗಳಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕಿತ್ತು, ಯಾಕಂದರೆ ಅವತ್ತಿನ ಕಾಲದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಟೆಕ್ನಾಲಜಿಗಳು ಇರಲಿಲ್ಲ. ನನ್ನ ಕಮರ್ಷಿಯಲ್ ಮೆಸೇಜಸ್ ಆ್ಯಂಡ್ ಪೊಲಿಟಿಕಲ್ ಕ್ಯಾಂಪೇನ್ ಡಿಸ್ಪ್ಲೇಸ್ ಹ್ಯಾವ್ ಬೀನ್ ಫೌಂಡ್ ಇನ್ ದ ರೂಯಿನ್ಸ್ ಆಫ್ ಪಾಂಪೈ ಇನ್ ಅರೇಬಿಯಾ. ಅರೇಬಿಯಾದಲ್ಲಿ ಪಾಂಪೈ ಅನ್ನೋದ್ರ ಮೂಲಕ ಕಮರ್ಷಿಯಲ್ ಮೆಸೇಜಸ್ಗಳನ್ನು ಕೊಡ್ತಕ್ಕಂಥದ್ದು, ಅಂದರೆ ಕಮರ್ಷಿಯಲ್ ಮೆಸೇಜಸ್ ಅಂತಂದರೆ ಈ ಜಾಹೀರಾತುಗಳನ್ನು ಕೊಡ್ತಕ್ಕಂಥದ್ದು, ಅಂದರೆ ಏನೋ ಹೀಗಾಗಲೇ ಹೇಳಿದ ಹಾಗೆ ಅಂದರೆ ಕೆಲವು ಈ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚು ಮಾಡ್ತಕ್ಕಂತಹ ರೀತಿಯಲ್ಲಿ ಕೆಲವು ಮೆಸೇಜಸ್ಗಳನ್ನು ಕೊಡ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು ಕೆಲವು ಈಗ ಆನ್ಲೈನ್ ಮೀಡಿಯಾಗಳಲ್ಲಿ ಇರಬಹುದು ಅಥವಾ ಆನ್ಲೈನ್ ಮಾರ್ಕೆಟಿಂಗ್ಗಳಿಗೆ ಬಂದಾಗ ಕ್ಯಾಶ್ ಬ್ಯಾಕ್ ಆಫರ್ಸ್ಗಳನ್ನು ಬಿಡ್ತಾರೆ, 50% ಆಫ್ ಅಂತೇಳಿ ಹೇಳ್ತಾರೆ, ಡಿಸ್ಕೌಂಟ್ ಸೇಲ್ಸ್ಗಳು ಅಂತ ಹೇಳ್ತಾರೆ, ಕ್ಲಿಯರೆನ್ಸ್ ಸೇಲ್ ಅಂತ ಹೇಳಿ ಕೊಡ್ತಾರೆ. ಸೊ ಹೀಗೆ ಆ ಪ್ರಮೋಷನನ್ನು ಮಾಡಲಿಕ್ಕೆ ಕಮರ್ಷಿಯಲ್ ಮೆಸೇಜಸ್ಗಳನ್ನು ಖಾಸಗಿ ಮೆಸೇಜಸ್ಗಳನ್ನು ಸಂದೇಶಗಳನ್ನು ಕೊಡ್ತಕ್ಕಂತಹ ಉದ್ದೇಶದಿಂದ ಮತ್ತು ಪೊಲಿಟಿಕಲ್ ಕ್ಯಾಂಪೇನ್ ರಾಜಕೀಯ ಆಂದೋಲನಗಳನ್ನು ಮಾಡ್ತಕ್ಕಂತಹ ಕೆಲಸಗಳಿಗೋಸ್ಕರ ಅವರು ಪಾಂಪೈ ಅಂತ ಹೇಳಿ ಅಂತ ಒಂದು ಮೆಸೇಜ್ ಫಾರ್ಮನ್ನು ಅವರು ಅರೇಬಿಯಾದಲ್ಲಿ ಕೂಡ ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೆ. ದೆನ್ ಲಾಸ್ಟ್ ಅಂಡ್ ಫೌಂಡ್ ಅಡ್ವರ್ಟೈಸಿಂಗ್ ಆನ್ ಪ್ಯಾಪಿರಸ್ ವಾಸ್ ಕಾಮನ್ ಇನ್ ಏನ್ಷಿಯಂಟ್ ಗ್ರೀಕ್ ಅಂಡ್ ರೋಮ್. ರೋಮ್ ಮತ್ತು ಗ್ರೀಕಲ್ಲಿ ಕೂಡ ರೋಮ್ ಮತ್ತು ಗ್ರೀಕಲ್ಲೂ ಕೂಡ ಈ ಒಂದು
ಪ್ಯಾಪಿರಸ್ ಅಂತಕ್ಕಂತಹ ಒಂದು ಫಾರ್ಮ್ ಏನಿದೆ ಆ ಪ್ಯಾಪಿರಸ್ ಫಾರ್ಮ್ ಕೂಡ ಹೆಚ್ಚು ಡೆವಲಪ್ ಅನ್ನ ಆಗೋದಕ್ಕೆ ಶುರುವಾಗುತ್ತೆ. ಅದೇ ರೀತಿ ನಾವು ಏನು ಈಜಿಪ್ಟ್ನಲ್ಲಿ ಏನವರು ಆ ಪ್ಯಾಪಿರಸ್ ಅಂತಕ್ಕಂತಹ ಮೆಸೇಜಸ್ಗಳನ್ನ ಉಪಯೋಗಿಸ್ತಾ ಇದ್ರು, ಒಂದು ಫಾರ್ಮ್ ಅನ್ನ ಉಪಯೋಗಿಸ್ತಾ ಇದ್ರು, ಅದೇ ರೀತಿಯಾಗಿ ಕೂಡ ಏನ್ಷಿಯಂಟ್ ರೋಮ್ ಮತ್ತೆ ಗ್ರೀಸಲ್ಲೂ ಕೂಡ ಅದೇ ರೀತಿಯಾಗಿ ಕೂಡ ಪ್ಯಾಪಿರಸ್ಗಳನ್ನ ಬಳಕೆ ಮಾಡ್ತಾ ಇದ್ರು. ವಾಲ್ ಆರ್ ರಾಕ್ ಪೇಂಟಿಂಗ್ ಫಾರ್ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಇಸ್ ಅನದರ್ ಮ್ಯಾನಿಫೆಸ್ಟೇಷನ್ ಆಫ್ ಆನ್ ಏನ್ಷಿಯಂಟ್ ಅಡ್ವರ್ಟೈಸಿಂಗ್ ಫಾರ್ಮ್. ಅಂದರೆ ವಾಲ್ ಅಂದರೆ ಗೋಡೆಗಳಲ್ಲಿ ಪೇಂಟಿಂಗ್ ಅನ್ನು ಮಾಡ್ತಕ್ಕಂತಹದ್ದು, ಮತ್ತೆ ಕಲ್ಲುಗಳಲ್ಲಿ ಪೇಂಟಿಂಗ್ ಅನ್ನು ಮಾಡ್ತಕ್ಕಂಥದ್ದು ನೀವು ಇಂಡಿಯಾದಲ್ಲಿ ಕೂಡ ನೋಡಿರಬಹುದು. ಕೆಲವು ಗುಹೆಗಳಲ್ಲಿ ಈ ಥರ ಪೇಂಟಿಂಗ್ಗಳನ್ನು ಮಾಡ್ತಾ ಇದ್ರು. ಯಾಕಪ್ಪ ಮಾಡ್ತಾ ಇದ್ರು ಅಂತಂದ್ರೆ ಅವತ್ತಿನ ಕಾಲಗಳಲ್ಲಿ ಏನು ಹಂಟಿಂಗ್ಗಳನ್ನ ಮಾಡ್ತಾ ಇದ್ರು, ಬೇರೆ ಬೇರೆ ಕಾಡುಗಳಿಗೆ ಹೋಗಿ ಆ ಪ್ರಾಣಿಗಳನ್ನ ಹಂಟಿಂಗ್ ಮಾಡ್ತಾ ಇದ್ರು. ಅಂತಹ ಸಂದರ್ಭಗಳಲ್ಲಿ ಆ ಪ್ರಾಣಿಗಳ ರಕ್ತದಿಂದ ಅವರು ಅಲ್ಲಿ ಅಲ್ಲಿ ಒಂದಷ್ಟು ಚಿತ್ರಗಳನ್ನ ಪೇಂಟ್ ಅನ್ನ ಮಾಡಿ ಬರ್ತಾ ಇದ್ರು. ಅದೇನಪ್ಪ ಅಂತಂದ್ರೆ ಸಮ್ ಪರ್ಸನ್ಸ್ ವರ್ ಕೇಮ್ ಅಂಡ್ ಹಂಟೆಡ್ ದೇರ್ ಅಂಥೇಳಿ, ಅಂದ್ರೆ ಅಲ್ಲಿ ಯಾರೋ ಜನಗಳು ಬಂದರು, ಅಲ್ಲೇನೋ ಹಂಟಿಂಗ್ ಮಾಡಿದ್ರು ಅಂತ ಹೇಳಿ ಅದಕ್ಕೊಂದು ಪ್ರೂಫನ್ನು ಬಿಟ್ಟು ಹೋಗ್ಲಿಕ್ಕೆ ಆ ರೀತಿಯಾಗಿ ರಾಕ್ ಪೇಂಟಿಂಗ್ ಅನ್ನು ಮಾಡ್ತಾ ಇದ್ರು. ಇವನ್ ಇವತ್ತಿಗೂ ಕೂಡ ನಾವು ಅಜಂತಾ ಎಲ್ಲೋರಾಗಳ ಆ ಗುಹಾಲಯಗಳಲ್ಲಿ ಏನಿದ್ದಾವೆ, ಆ ಟೆಂಪಲ್ಗಳು ಏನಿದ್ದಾವೆ, ರಾಕ್ ಟೆಂಪಲ್ಗಳು ಏನಿದ್ದಾವೆ, ಆ ಟೆಂಪಲ್ಗಳಲ್ಲಿ ಇವತ್ತಿಗೂ ಕೂಡ ಈ ರಾಕ್ ಪೇಂಟಿಂಗ್ ಅನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಫಾರ್ಮ್ ಅನ್ನು ಕೂಡ, ಅಂದರೆ ಏನ್ಷಿಯಂಟ್ ಅಡ್ವರ್ಟೈಸ್ಮೆಂಟ್ ಫಾರ್ಮ್ ಅನ್ನು ಕೂಡ ವಾಲ್ ಪೇಂಟಿಂಗ್ ಮತ್ತು ರಾಕ್ ಪೇಂಟಿಂಗ್ಗಳ ಮೂಲಕವೂ ಕೂಡ ಅಡ್ವರ್ಟೈಸ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಂತಹ ದಿನಗಳು ಕೂಡ ಅವತ್ತು ಇತ್ತು. ವಿಚ್ ಇಸ್ ಪ್ರೆಸೆಂಟೆಡ್ ಟು ದಿಸ್ ಡೇ ಇನ್ ಮೆನಿ ಪಾರ್ಟ್ ಆಫ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಸೌತ್ ಅಮೇರಿಕಾ. ಈ ಥರ ಈ ಭಾಗಗಳಲ್ಲಿ ಅಂದರೆ ಏಷ್ಯಾ, ಸಮ್ ಮೆನಿ ಪಾರ್ಟ್ಸ್ ಆಫ್ ಏಷ್ಯಾ ಇನ್ಕ್ಲೂಡಿಂಗ್ ಇಂಡಿಯಾ, ಭಾರತವೂ ಸೇರಿದ ಹಾಗೆ ಸಮ್ ಪಾರ್ಟ್ಸ್ ಆಫ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಸೌತ್ ಅಮೇರಿಕಾ ಪ್ರದೇಶಗಳಲ್ಲಿ ಕೂಡ ಈ ವಾಲ್ ಮತ್ತು ರಾಕ್ ಪೇಂಟಿಂಗ್ಗಳು ಅವತ್ತಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇದ್ದಂಥದ್ದು. ಅಂದರೆ ಎಸ್ಪೆಷಲಿ ಫಾರ್ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್, ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಅವರು ವಾಲ್ ಪೇಂಟಿಂಗ್ ಮತ್ತು ರಾಕ್ ಪೇಂಟಿಂಗ್ಗಳನ್ನು ಕೂಡ ಇವರು ಮಾಡ್ತಾ ಇದ್ರು. ಅವುಗಳ ಮೂಲಕ ಜಾಹೀರಾತುಗಳನ್ನು ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ದ ಟ್ರೆಡಿಷನ್ ಆಫ್ ವಾಲ್ ಪೇಂಟಿಂಗ್ ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಇನ್ ಇಂಡಿಯನ್ ಟ್ರೇಸ್ ಬ್ಯಾಕ್ ಟು ಇಂಡಿಯನ್ ರಾಕ್ ಆರ್ಟ್ ಪೇಂಟಿಂಗ್ ದ ಡೇಟ್ ಬ್ಯಾಕ್ ಟು 4000 BC. ಸುಮಾರು 4000 ಕ್ರಿಸ್ತಪೂರ್ವ 4000 ವರ್ಷಗಳ ಹಿಂದೆನೆ ಕೂಡ ಭಾರತದಲ್ಲಿಯೂ ಕೂಡ ಈ ರಾಕ್ ಪೇಂಟಿಂಗ್ ಅನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಕೂಡ ಒಂದು ಕೆಲವು ಹಿಸ್ಟ್ರಿಯನ್ನು ನಾವು ನೋಡುವಂತಹ ಸಂದರ್ಭಗಳಲ್ಲಿ ಈ ವಾಲ್ ಪೇಂಟಿಂಗ್ ಅನ್ನು ಮಾಡ್ತಕ್ಕಂತಹದ್ದು, ಮತ್ತು ರಾಕ್ಗಳಲ್ಲಿ ಅಂದರೆ ಬಂಡೆಗಳ ಮೂಲಕ ಬಂಡೆಗಳಲ್ಲಿ ಅಥವಾ ಕಲ್ಲುಗಳ ಮೇಲೆ ಪೇಂಟಿಂಗ್ ಅನ್ನು ಮಾಡ್ತಕ್ಕಂತಹ ಒಂದು ಕಲ್ಚರನ್ನು ನಾವು ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅವುಗಳ ಮೂಲಕ ಈ ವಾಲ್ ಪೇಂಟಿಂಗ್ ಮತ್ತು ರಾಕ್ ಪೇಂಟಿಂಗ್ಗಳ ಮೂಲಕನೂ ಕೂಡ ಅಂದರೆ 400 BC ಸಂದರ್ಭಗಳಲ್ಲಿ ಕೂಡ ಭಾರತದಲ್ಲಿಯೂ ಕೂಡ ಈ ಒಂದು ಫಾರ್ಮ್ ಅನ್ನು ಅವರು ರಾಕ್ ಪೇಂಟಿಂಗ್ ಅಂದರೆ ಗೋಡೆ ಬರಹಗಳಲ್ಲಿ ಗೋಡೆಗಳಲ್ಲಿ ಚಿತ್ರಗಳನ್ನು ಬಿಡಿಸ್ತಕ್ಕಂತಹದ್ದು, ಬಂಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಕ್ಕಂತಹದ್ದು, ಅವುಗಳ ಮೂಲಕವೂ ಕೂಡ ಇವರು ಜಾಹೀರಾತುಗಳನ್ನು ಮಾಡ್ತಾ ಇದ್ರು ಅಂಥೇಳಿ. ಭಾರತದಲ್ಲಿಯೂ ಕೂಡ ಆ ಒಂದು ವ್ಯವಸ್ಥೆ ಅವತ್ತಿನ ದಿನಗಳಲ್ಲಿ ಅಸ್ತಿತ್ವದಲ್ಲಿ ಇದ್ದದ್ದನ್ನು ನಾವು ಗಮನಿಸಬಹುದು. ಇನ್ ಏನ್ಷಿಯಂಟ್ ಚೈನಾ, ಚೀನಾಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಇನ್ ಏನ್ಷಿಯಂಟ್ ಚೈನಾ ದ ಅರ್ಲಿಯೆಸ್ಟ್ ಅಡ್ವರ್ಟೈಸಿಂಗ್ ನೋನ್ ವಾಸ್ ಓರಲ್. ಚೈನಾದಲ್ಲಿ ಮಾತ್ರ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಫಾರ್ಮ್ ಅನ್ನ ಯೂಸ್ ಮಾಡ್ತಿದ್ರು. ದಟ್ ಈಸ್ ಅ ಓರಲ್ ಅಂದರೆ ಮಾತಿನ ಮೂಲಕ ಜಾಹೀರಾತುಗಳನ್ನು ಮಾಡ್ತಕ್ಕಂಥದ್ದು. ಆ್ಯಸ್ ರೆಕಾರ್ಡೆಡ್ ಇನ್ ದ ಕ್ಲಾಸಿಕ್ ಆಫ್ ಪೊಯೆಟ್ರಿ ಆಫ್ ಬ್ಯಾಂಬೂ ಫ್ಲೂಟ್ಸ್ ಪ್ಲೇಡ್ ಟು ಸೆಲ್ ಕ್ಯಾಂಡಿ. ಅಂದರೆ ಈ ಬಿದಿರಿನ ಕೊಳಲುಗಳು ಏನಿತ್ತು, ಆ ಬಿದಿರಿನ ಕೊಳಲುಗಳಲ್ಲಿ ಕ್ಲಾಸಿಕ್ ಆಗಿರ್ತಕ್ಕಂತಹ ಕೆಲವು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಪದ್ಯಗಳನ್ನು ನುಡಿಸೋದ್ರ ಮೂಲಕ ಅವರು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಮಾಡ್ತಾ ಇದ್ರಂತೆ ಚೈನಾದಲ್ಲಿ. ನಾವು ಈಜಿಪ್ಟಲ್ಲಿ ಪ್ಯಾಪಿರಸನ್ನು ಯೂಸ್ ಮಾಡ್ತಾರೆ, ಅರೇಬಿಯಾದಲ್ಲಿ ಪೊಂಪೈನ ಯೂಸ್ ಮಾಡ್ತಾರೆ, ಮತ್ತು ಏನ್ಷಿಯಂಟ್ ರೋಮ್ ಗ್ರೀಸಲ್ಲಿ ಕೂಡ ಪ್ಯಾಪಿರಸ್ ಅನ್ನೋ ಒಂದು ಫಾರ್ಮನ್ನು ಯೂಸ್ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಏಷ್ಯಾ, ಆಫ್ರಿಕಾ, ಸೌತ್ ಅಮೇರಿಕಾಗಳಿಗೆ ಬಂದಾಗ ವಾಲ್ ಪೇಂಟಿಂಗ್ ಮತ್ತು ರಾಕ್ ಪೇಂಟಿಂಗ್ಗಳನ್ನು ಯೂಸ್ ಮಾಡಿದ ರೀತಿಯಲ್ಲೇ ಕೂಡ ಚೈನಾದಲ್ಲಿಯೂ ಕೂಡ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಬಿದಿರಿನ ಕೊಳಲೇನಿದೆ
ಆ ಬ್ಯಾಂಬೂ ಫ್ಲೂಟಲ್ಲಿ ಏನಿದೆ, ಬ್ಯಾಂಬೂ ಫ್ಲೂಟ್ ಏನಿದೆ, ಆ ಬ್ಯಾಂಬೂ ಫ್ಲೂಟಲ್ಲಿ ಕ್ಲಾಸಿಕ್ ಪೊಯೆಟ್ರಿಗಳನ್ನು, ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಪದ್ಯಗಳನ್ನು ಹಾಡೋದ್ರ ಮೂಲಕ ಅವರು ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾ ಇದ್ರಂತೆ. ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಜನಗಳಿಗೆ ಮೆಸೇಜನ್ನು ತಲುಪಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ಹೇಳಲಾಗತ್ತೆ. ಅಡ್ವರ್ಟೈಸ್ಮೆಂಟ್ ಯೂಶ್ವಲಿ ಟೇಕ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಲಿಗ್ರಫಿ, ಸೈನ್ ಬೋರ್ಡ್ಸ್ ಆ್ಯಂಡ್ ಇಂಕ್ಡ್ ಪೇಪರ್ಸ್. ಅಂದರೆ ಸ್ವಲ್ಪ ಚೈನಾದಲ್ಲಿ ಈ ಪ್ರಿಂಟಿಂಗ್ ಟೆಕ್ನಾಲಜಿ, ಮುದ್ರಣ ಯಂತ್ರ ಅಂತಕ್ಕಂಥದ್ದು ಡೆವಲಪ್ ಆಗೋದಕ್ಕೆ ಶುರುವಾದ ನಂತರದ ಅವಧಿಯಲ್ಲಿ ಇವರು ಅವ್ರೇನು ಮಾಡ್ತಾರೆ, ಕ್ಯಾಲಿಗ್ರಫಿಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಕ್ಯಾಲಿಗ್ರಫಿಕ್ ಸೈನ್ ಬೋರ್ಡ್ಸ್ ಅಂದರೆ ಕೆಲವು ಚಿತ್ರಗಳನ್ನು, ಸೈನ್ಸ್ಗಳನ್ನು, ಸಿಗ್ನೇಚರ್ ಅಂದರೆ ಕೆಲವೊಂದು ನಮಗೆ ಈಗಲೂ ಗೊತ್ತು, ಕೆಲವು ಬ್ರ್ಯಾಂಡ್ಗಳಿಗೆ ನಾವು ನೋಡಿದಾಗ, ಈಗ ನಾವು ನೋಕಿಯಾ ಅಂತ ಹೇಳ್ಬಿಟ್ಟು ಅಂದಾಗ ಎರಡು ಒಂದು ಒಂದು ಹೆಣ್ಮಗುದು ಒಂದು ಗಂಡದ್ದು ಹುಡುಗಂದು ಒಂದು ಕೈ ಜೋಡಿಸುವಂತಹ ಒಂದು ಇದನ್ನು ನಾವು ನೋಡ್ತೇವೆ. ಅದನ್ನ ನಾವು ನೋಡಿದಾಗ ನಾವು ಇವತ್ತು ಐಡೆಂಟಿಫೈ ಮಾಡ್ತೇವೆ, ಇದು ಹೌದು ಇದು ನೋಕಿಯಾದ್ದು ಅಂತ ಹೇಳಿ. ಕೆಲವು ಬ್ರ್ಯಾಂಡ್ಗಳಿಗೆ ಅವ್ರದೇ ಆಗಿರ್ತಕ್ಕಂತಹ ಒಂದು ಇಮೇಜನ್ನು ಅವರು ಹಾಕೊಂಡಿರ್ತಾರೆ, ಸೈನನ್ನು ಇರುತ್ತೆ ಅವರಿಗೆ. ಸೊ ಆ ಥರ ಸೈನ್ ಬೋರ್ಡ್ಸ್ಗಳನ್ನು, ಕ್ಯಾಲಿಗ್ರಫಿಕ್ ಸೈನ್ ಬೋರ್ಡ್ಸ್ಗಳನ್ನು ಅವರು ಯೂಸ್ ಮಾಡ್ತಾ ಇದ್ರು. ಅದನ್ನೆಲ್ಲವನ್ನೂ ಕೂಡ ಇಂಕ್ಡ್ ಪೇಪರ್ಗಳಲ್ಲಿ, ನಮ್ಮಲ್ಲಿ ಹೇಗೆ ನವಿಲ್ಗರಿನಲ್ಲಿ ಬರಿತಾ ಇದ್ರು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಹೇಳ್ತಾರೋ, ಅದೇ ರೀತಿಯಾಗಿ ಕೂಡ ಇಂಕ್ ಪೇಪರ್ ಇಂಕ್ಗಳನ್ನು, ಅಂದರೆ ಅವುಗಳನ್ನ ಸೈನ್ ಬೋರ್ಡ್ಸ್ಗಳನ್ನು ಬೇರೆ ಬೇರೆ ಚಿತ್ರಗಳನ್ನು ಬರೆಯೋದ್ರ ಮೂಲಕ, ಕ್ಯಾಲಿಗ್ರಫಿಕ್ ಸ್ಟೈಲಲ್ಲಿ ಅವುಗಳನ್ನು ಬರೆಯೋದ್ರ ಮೂಲಕ ಅವರು ಆ ಸೈನ್ ಬೋರ್ಡ್ಸ್ಗಳನ್ನು ಕೂಡ ಅಲ್ಲಿ ಚೈನಾಗಳಲ್ಲಿ ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ಹೇಳಲಾಗತ್ತೆ. ಇನ್ ಯುರೋಪ್, ಆಸ್ ದ ಟೌನ್ ಆ್ಯಂಡ್ ಸಿಟೀಸ್ ಆಫ್ ದ ಮಿಡಲ್ ಏಜಸ್ ಬಿಗೇನ್ ಟು ಗ್ರೋ ಆ್ಯಂಡ್ ದ ಜನರಲ್ ಪಾಪ್ಯುಲಸ್ ವಾಸ್ ಅನೇಬಲ್ ಟು ರೀಡ್, ಇನ್ಸ್ಟೆಡ್ ಆಫ್ ಸೈನ್ಸ್ ದಟ್ ರೀಡ್, ಕಾಬ್ಲರ್, ಮಿಲ್ಲರ್, ಟೈಲರ್ ಆರ್ ಬ್ಲ್ಯಾಕ್ಸ್ಮಿತ್ ವುಡ್ ಯೂಸ್ ಆನ್ ಇಮೇಜ್ ಅಸೋಸಿಯೇಟೆಡ್ ವಿತ್ ದ ಟ್ರೇಡ್ ಸಚ್ ಆಸ್ ಎ ಬೋಟ್, ಎ ಸೂಟ್, ಎ ಹ್ಯಾಟ್, ಎ ಕ್ಲಾಕ್, ಎ ಡೈಮಂಡ್, ಎ ಹಾರ್ಸ್, ಶೂ, ಎ ಕ್ಯಾಂಡಲ್ ಆರ್ ಇವನ್ ಎ ಬಿಗ್ ಬ್ಯಾಗ್ ಆಫ್ ಫ್ಲೋರ್. ಯುರೋಪ್ನಲ್ಲಿ ಕೂಡ ಆಗಷ್ಟೇ ಸಿಟಿಗಳು, ಟೌನ್ಗಳು, ನಗರ ಪ್ರದೇಶಗಳು ಮತ್ತು ಪಟ್ಟಣ ಪ್ರದೇಶಗಳು ಕೂಡ ಬೆಳವಣಿಗೆ ಹೊಂದತಕ್ಕಂತಹ ಒಂದು ಸಂದರ್ಭಗಳು ಬಂದಾಗ ಮಿಡಲ್ ಏಜಸ್ ಬಿಗಿನ್ ಟು ಗ್ರೋ. ಅಂದರೆ ಈ 19 ಮತ್ತು 20ನೇ ಶತಮಾನದ ಅವಧಿಗಳು ಏನಿದ್ದಾವೆ ಅಂತಹ ಸಂದರ್ಭಗಳಲ್ಲಿ ಅವು ಆ ಹಳ್ಳಿಗಳು, ಪಟ್ಟಣಗಳು ಎಲ್ಲವೂ ಕೂಡ ಬೆಳವಣಿಗೆ ಹೊಂದೋದಕ್ಕೆ, ಗ್ರೋ ಆಗೋದಕ್ಕೆ ಶುರುವಾದ ಹಾಗೇ ಇಲ್ಲಿ ಅಲ್ಲಿರ್ತಕ್ಕಂತಹ ಜನಗಳಿಗೆ ಹೆಚ್ಚು ಅಲ್ಲಿ ಎಲ್ಲರೂ ಕೂಡ ಇವತ್ತಿನ ದಿನದ ಹಾಗೆ ಎಲ್ಲರೂ ಕೂಡ ಎಜುಕೇಟೆಡ್ಗಳು ಇರಲಿಲ್ಲ, ಅನ್ಎಜುಕೇಟೆಡ್ ಪೀಪಲ್ಸ್ಗಳು ಕೂಡ ಇದ್ದರು. ದೇ ಕಾಂಟ್ ರೀಡ್, ದೇ ಕಾಂಟ್ ರೈಟ್ ಎನಿಥಿಂಗ್, ಅವ್ರಿಗೆ ಬರೆಯೋದಕ್ಕೆ ಬರೋದಿಲ್ಲ, ಅವ್ರಿಗೆ ಓದೋದಕ್ಕೆ ಬರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಕೂಡ ಎನಿಬಡಿ ಕ್ಯಾನ್ ಐಡೆಂಟಿಫೈ ದ ಸಿಗ್ ಸೈನ್ಸ್, ಅಂದರೆ ಒಂದು ಚಿಹ್ನೆಗಳನ್ನು ಯಾರು ಬೇಕಾದರೂ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇದೆ. ಈವನ್ ಇಂಡಿಯಾದಲ್ಲಿ ಕೂಡ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಹೋದಾಗ ನಿಮಗೆ ಗೊತ್ತಿರ್ಬೋದು, ಅವರಿಗೆ ಮಾತಾಡೋದಕ್ಕೆ ಬರಲ್ಲ, ಭಾಷೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಾದರೂ, ಓದೋದಕ್ಕೆ ಬರೋದಿಲ್ಲ, ಬರೆಯಕ್ಕೆ ಬರಲ್ಲ ಅಂತಂದರೂ ಕೂಡ ಕೆಲವು ಸೈನ್ಸ್ಗಳನ್ನು ಮಾಡಿದ್ರೆ, ಚಿಹ್ನೆಯನ್ನು ಮಾಡಿದ್ರೆ ಅವ್ರು ಇವತ್ತು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಮಗೆ ಆಯಿತು ಅಂತ ಹೇಳಿದ್ರೆ ಇಂಡಿಯನ್ ಸಿಸ್ಟಮಲ್ಲಿ ಹಿಂಗೆ ಕತ್ತಲ್ಲಾಡ್ಸಿದ್ರೆ ಸಾಕು ನಮಗೆ ಹೌದು ಅಂತ ಹೇಳಿ ಅರ್ಥ ಆಗುತ್ತೆ. ಇಲ್ಲ ಅಂತಂದಾಗ ಹೀಗೆ ಅಡ್ಡ ನಾವು ಇದು ಮಾಡಿದಾಗ ಇಲ್ಲ ಅನ್ನೋ ಅಂಡರ್ಸ್ಟ್. ಸೊ ಆ ಥರದ ಸೈನ್ಸ್ಗಳನ್ನು ನಾವು ಬಳಸ್ಕೊಳ್ಳೋದ್ರ ಮೂಲಕವೂ ಕೂಡ ಈ ಯುರೋಪ್ನಲ್ಲಿ ಅಲ್ಲಿ ಆ ಥರ ಕೆಲವು ಚಿತ್ರಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ, ಈ ಕಾಬ್ಲರ್ ಅಂತಂದರೆ ಅವನು ಬೂಟನ್ನು ರಿಪೇರಿ ಮಾಡ್ತಕ್ಕಂಥವನು, ಶೂನ ಹೊಲಿತಕ್ಕಂತಹ ವ್ಯಕ್ತಿಗೆ ಅವನು ಕಾಬ್ಲರ್ ಅಂತೇಳಿ ಕರೀತಾರೆ. ಆ ಥರದ ಚಿಹ್ನೆಗಳನ್ನು ಬಳಸೋದ್ರ ಮೂಲಕ ಅಂಗಡಿಗಳಲ್ಲಿ ಡಿಸ್ಪ್ಲೇಗಳನ್ನು, ಆ ಶಾಪ್ಸ್ಗಳಲ್ಲಿ ಡಿಸ್ಪ್ಲೇಗಳನ್ನು ಮಾಡೋದ್ರ ಮೂಲಕ ಕಸ್ಟಮರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಟೈಲರ್ಗಳು, ಟೈಲರ್ ಅಂದರೆ ಗೊತ್ತಿದೆ, ದರ್ಜಿ ಅವರು, ಟೈಲರ್ ಅಂದರೆ ಬಟ್ಟೆಯನ್ನು ಹೊಲಿತಕ್ಕಂತಹ ವ್ಯಕ್ತಿ, ಬ್ಲ್ಯಾಕ್ಸ್ಮಿತ್ ಅಂತಂದರೆ ನಿಮಗೆ ಗೊತ್ತಿದೆ, ಅವರು ಅಂದರೆ ಚಿನ್ನವನ್ನು ಕಂಬ ಮಾಡ್ತಕ್ಕಂತಹ ವ್ಯಕ್ತಿಗಳು ಏನಿದ್ದಾರೆ ಅವರುಗಳಿಗೆ ನಾವು ಬ್ಲ್ಯಾಕ್ಸ್ಮಿತ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಆ ಥರ ಇಮೇಜ್ಗಳನ್ನು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇಮೇಜ್ಗಳನ್ನು ಬಳಸೋದ್ರ ಮೂಲಕ ಅವರುಗಳಿಗೆ ಒಂದು ರೆಪ್ರೆಸೆಂಟ್ ಆಗೋ ಸೂಟ್ ಆಗ್ತಕ್ಕಂತಹ ಇಮೇಜ್ಗಳನ್ನು ಬಳಸೋದ್ರ ಮೂಲಕ, ಲೈಕ್ ಬೂಟ್ ಆಗಿರ್ಬೋದು ಅಥವಾ ಸೂಟ್ ಆಗಿರ್ಬೋದು. ಸೂಟ್ ಅಂತಂದರೆ ನಮಗೆ ಹಾಕೊಳ್ತಕ್ಕಂತಹ ಬಟ್ಟೆ ಏನಿದೆ ಅದರ ಸೂಟನ್ನು ಹಾಕ್ತಕ್ಕಂಥದ್ದಿರ್ಬೋದು, ಹ್ಯಾಟನ್ನು ಹಾಕ್ತಕ್ಕಂಥದ್ದು, ಕ್ಲಾಕ್ ಇರ್ಬೋದು, ಡೈಮಂಡ್ ಇರ್ಬೋದು, ಹಾರ್ಸ್ ಶೂ ಇರ್ಬೋದು,
ಕ್ಯಾಂಡಲ್ ಇರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ಚಿಹ್ನೆಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಅವರು ಮೆಸೇಜನ್ನು ಕನ್ವೆ ಮಾಡ್ತಾ ಇದ್ರು. ಆ ಮೂಲಕ ಜನಗಳಿಗೆ ಅಲ್ಲಿ ಅಡ್ವರ್ಟೈಸ್ಮೆಂಟನ್ನು, ಜಾಹೀರಾತುಗಳನ್ನು, ಪಬ್ಲಿಸಿಟಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ. ಸೊ 3 ಮೇಜರ್ ಫಾರ್ಮ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ ದ ಪ್ರೀ ಪ್ರಿಂಟಿಂಗ್ ಪೀರಿಯಡ್. ಅಂದರೆ ಈ 15ನೇ ಶತಮಾನ ಏನಿರುತ್ತೆ, ಬಿಫೋರ್ ದ 15th century, 15ನೇ ಶತಮಾನಕ್ಕೂ ಹಿಂದಿನ ಅವಧಿಯಲ್ಲಿ ಈ ಪ್ರಿಂಟಿಂಗ್ ಪ್ರೆಸ್ಸು ಈ ಅವತ್ತಿನ ಕಾಲದಲ್ಲಿ ಇನ್ನೂ ಎಕ್ಸಿಸ್ಟೆನ್ಸ್ಗೆ ಬಂದಿಲ್ಲದೇ ಇದ್ದಂತಹ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಜಾಹೀರಾತುಗಳನ್ನು 3 ರೂಪಗಳಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. 3 ಮೇಜರ್ ಫಾರ್ಮ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ ದ ಪ್ರೀ ಪ್ರಿಂಟಿಂಗ್ ಪೀರಿಯಡ್, ಅಂದರೆ ಬಿಫೋರ್ ದ 15th century, 15ನೇ ಶತಮಾನಕ್ಕೂ ಮೊದಲು ಈ ಪ್ರಿಂಟಿಂಗ್ ಟೆಕ್ನಾಲಜಿ, ಮುದ್ರಣ ತಂತ್ರಜ್ಞಾನ ಬರೋದಕ್ಕಿಂತ ಮುಂಚಿನ ಅವಧಿಯಲ್ಲಿ 3 ರೀತಿಯಾಗಿರ್ತಕ್ಕಂಥ, ಪ್ರಮುಖವಾಗಿ 3 ರೀತಿಯಾಗಿರ್ತಕ್ಕಂತಹ ಜಾಹೀರಾತು ವೇದಿಕೆಗಳನ್ನು, ಫಾರಂ ಅನ್ನು, ರೂಪಗಳು, ಜಾಹೀರಾತುಗಳೆಲ್ಲವೂ ಕೂಡ ಈ ಒಂದು ರೂಪಗಳಲ್ಲಿ ಕೂಡ ಎಕ್ಸಿಸ್ಟೆನ್ಸ್ ಇದ್ದಂತ, ಅಸ್ತಿತ್ವದಲ್ಲಿ ಇದ್ದದ್ದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ದೋಸ್ ಫಾರ್ಮ್ಸ್ ವರ್ ಟ್ರೇಡ್ ಮಾರ್ಕ್ಸ್. ಟ್ರೇಡ್ ಮಾರ್ಕ್ಸ್ ಅಂತಂದ್ರೆ ವ್ಯಾಪಾರ ಚಿಹ್ನೆಗಳು ಅಂತ ಹೇಳಿ ಕರಿತೇವೆ. ಲೈಕ್ ಅಲ್ಲಿ ನಾನು ಈಗಾಗಲೇ ಹೇಳ್ದಂಗೆ, ಕಾಬ್ಲರ್ಗೆ ಶೂ ಹೊಲಿಯೋನು, ಆ ಟೈಲರ್ಗೆ ದರ್ಜಿಯು ಯಾವ ಥರ ಅನ್ನೋ ಒಂದು ಇಮೇಜನ್ನು ನಾವು, ನಮಗೆ ಗೊತ್ತು ಟೈಲರ್ ಅಂತಂದ್ರೆ ನಮ್ಗೆ ಒಂದು ಇಮೇಜ್, ಅವನು ಒಂದು ಬಟ್ಟೆ ಹೊಲಿತಾ ಇರ್ತಾನೆ ಅನ್ನೋ ಹಾಗೆ, ಒಂದು ಬಟ್ಟೆ ಹೊಲಿಯೋ ಮೆಷಿನನ್ನು ಇಟ್ಕೊಂಡು ಒಂದಷ್ಟು ಒಂದು ಬಟ್ಟೆಗಳು ಒಂದು ಕಡೆ ಬಿದ್ದಿರುತ್ತೆ. ಸೊ ಆ ಥರದ ಒಂದು ಇಮೇಜ್ ನಮಗೆ ಬರುತ್ತೆ. ಸೊ ಆ ಥರದ ಇಮೇಜ್ಗಳನ್ನು, ಒಂದು ಟ್ರೇಡ್ ಮಾರ್ಕ್ಗಳನ್ನು ಬಳಸ್ತಕ್ಕಂತಹದ್ದು. ಮತ್ತು ಟ್ರಂಕ್ ಕ್ರಿಯರ್ಸ್ ಅಂದರೆ ಅನೌನ್ಸರ್ಸ್ ಅಂತ ಹೇಳಿ ಕೂಡ, ಟೌನ್ ಅನೌನ್ಸರ್ಸ್ ನಾವೀಗ ಹೇಳಿ, ನಾನು ಈಗಾಗಲೇ ಹೇಳಿದೆ. ಮತ್ತು ಸೈನ್ ಬೋರ್ಡ್ಸ್ಗಳನ್ನು ಹಾಕ್ತಕ್ಕಂಥದ್ದು. ಅಲ್ಲಿ 3 ರೀತಿಯ ಫಾರ್ಮ್ಗಳು, ಒಂದು ಟ್ರೇಡ್ ಮಾರ್ಕ್ಗಳು, ಇನ್ನೊಂದು ಟ್ರೈನ್ ಕ್ರಿಯರ್ಸ್ ಅಂದರೆ ಅನೌನ್ಸರ್ಸ್ಗಳು ಇರ್ತಾರೆ, ಸೈನ್ ಬೋರ್ಡ್ಸ್ಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಟ್ರೇಡ್ ಮಾರ್ಕ್ಗಳು ಅಂತಂದರೆ ವ್ಯಾಪಾರ ಚಿಹ್ನೆಗಳನ್ನು ಬಳಸ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದ ಹಾಗೆ ಈ ಟೈಲರ್ ಇರ್ಬೋದು, ಮಿಲ್ಲರ್ ಇರ್ಬೋದು, ಬ್ಲ್ಯಾಕ್ ಸ್ಮಿತ್ ಇರ್ಬೋದು, ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂತಹ ಒಂದಷ್ಟು ಒಂದು ಟ್ರೇಡ್ ಮಾರ್ಕ್ಗಳನ್ನು ಕೂಡ ಕೊಡ್ತಕ್ಕಂತಹದ್ದು. ಆ ಟ್ರೇಡ್ ಮಾರ್ಕ್ಗಳ ಮೂಲಕ ಅವ್ರನ್ನ ಅಲ್ಲಿ ಜಾಹೀರಾತುಗಳನ್ನು ಮಾಡ್ತಕ್ಕಂಥದ್ದು, ಅವುಗಳ ಮೂಲಕ ಅವ್ರನ್ನ ಐಡೆಂಟಿಫೈ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಮೂನ್, ಸ್ಟಾರ್ಸ್ ಅವುಗಳನ್ನ ಟ್ರೇಡ್ ಮಾರ್ಕ್ಗಳಾಗಿ ಬಳಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಟ್ರೌನ್ ಕ್ರಿಯರ್ಸ್ ಅಥವಾ ಅನೌನ್ಸರ್ಸ್ ಅಂತ ಹೇಳಿ ಕರಿತೇವೆ. ನಾನು ಈಗ ಇಂಡಿಯಾದಲ್ಲಿ ನಾನು ಹೇಳಿದೆ, ಒಂದು ಎಕ್ಸಾಂಪಲ್ನ ಕೊಟ್ಟಾಗ ನಾನು ಕಳೆದ ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನೆ. ಏನಪ್ಪ ಅಂತಂದರೆ ಟೌನ್ ಅನೌನ್ಸರ್ಸ್ಗಳು ಇರ್ತಾರೆ, ಅವರು ನಮ್ಮ ಇಂಡಿಯಾದಲ್ಲಿ ನೋಡಿದಾಗ ಹಳೆಯ ಕಾಲದಲ್ಲಿ ಡಂಗುರ ಹೊಡ್ಕೊಂಡು ಬರ್ತಾ ಇದ್ರು, ಕೇಳ್ರಪ್ಪೋ ಕೇಳಿ ಅಂತ ಹೇಳ್ಬಿಟ್ಟು ಹೇಳಿ, ಅಲ್ಲೇನೋ ಯಾರೋ ಊರಲ್ಲಿ ಯಾವುದೋ ಒಂದು ವ್ಯಾಕ್ಸಿನೇಷನ್ ಹಾಕಕ್ಕಿದ್ದಕ್ಕೆ, ದನಗಳಿಗೆ ಯಾವುದೋ ಒಂದು ವ್ಯಾಕ್ಸಿನೇಷನ್ ಕೊಡೋಕ್ಕೆ ಬರ್ತಾ ಇದ್ದಾರೆ ಡಾಕ್ಟ್ರು ಅಂತೇಳಿ ಹೇಳ್ತಕ್ಕಂಥದ್ದು ಇರಬಹುದು. ಅಥವಾ ಈ ಕಾಲ್ರ ಇರಬಹುದು, ಕ್ಷಯ ಇರಬಹುದು, ಆಯಿತಾ, ಈ ಥರದ ಕ್ಷಾಮ ಇರ್ಬೋದು, ಈ ಥರದ ಸಮ್ ಡಿಸೀಸ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ, ಅವೇರ್ನೆಸ್ಸನ್ನು ಮೂಡಿಸ್ಲಿಕ್ಕೆ ಡಂಗೂರ ಸಾರಿಕೊಂಡು ಬರ್ತಾ ಇದ್ರು. ಸೊ ಆ ಥರದ ಅನೌನ್ಸರ್ಸ್ಗಳು ಕೂಡ ಇಲ್ಲಿ ಅನೌನ್ಸ್ಮೆಂಟ್ಗಳನ್ನು ಮಾಡೋದ್ರ ಮೂಲಕನೂ ಕೂಡ, ಈಗ ನಾನು ಹೇಳಿದೆ ಚೈನಾದಲ್ಲಿ ಕೂಡ ಅವರು ಕ್ಲಾಸಿಕ್ ಮ್ಯೂಸಿಕ್ಗಳನ್ನು, ಕ್ಲಾಸಿಕ್ ಪೊಯೋಟ್ರಿಗಳನ್ನು ಬ್ಯಾಂಬೂ ಫ್ಲೂಟ್ಗಳ ಮೂಲಕ ನುಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳಿ. ಸೊ ಹಾಗೆ ಆ ರೀತಿಯ ಅನೌನ್ಸ್ಮೆಂಟ್ಸ್ಗಳನ್ನು ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಸೈನ್ ಬೋರ್ಡ್ಸ್ಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಚಿಹ್ನೆಗಳನ್ನು, ಸೂಚನಾ ಫಲಕಗಳನ್ನು ಕೂಡ ಬಳಸ್ತಕ್ಕಂಥದ್ದು. ಆ ಸೂಚನಾ ಫಲಕಗಳು ನಮಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್, ನಾವೆಲ್ಲ ಒಂದು ಟ್ರಾವೆಲ್ ಮಾಡ್ತಾ ಇದ್ದೀವಿ, ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಬಿಟ್ಟು ಅಂದಾಗ, ಒಬ್ಬ 2-wheeler ಇರ್ಬೋದು ಅಥವಾ 4-wheeler ಇರ್ಬೋದು, ಅವನಿಗೆ ಆ ರಸ್ತೆಗಳಲ್ಲಿ ಹಾಕಿರ್ತಕ್ಕಂತಹ ಕೆಲವೊಂದು ಸೈನ್ ಬೋರ್ಡ್ಸ್ಗಳನ್ನು ನೋಡಿದ್ರೆ ಅವನಿಗೆ ಗೊತ್ತಾಗತ್ತೆ ನೋ ಪಾರ್ಕಿಂಗ್ ಪ್ಲೇಸ್ ಅಂದರೆ ಯಾವುದು, 1-way ಅಂದರೆ ಯಾವುದು, ನೋ ಆಮೇಲೆ ಲೆಫ್ಟ್ ಟರ್ನ್ ತೊಗೊಳ್ಬಾರ್ದು ಅಂತ ಇದ್ರೆ, ಅಥವಾ ರೈಟ್ ಟರ್ನ್ ತೊಗೊಳ್ಬಾರ್ದು ಅಂತ ಇದ್ದಾಗ, ಯು ಟರ್ನ್ ತಗೊಳ್ಳಿಕ್ಕೆ ಪ್ರೊವಿಷನ್ ಇಲ್ಲ ಅಂತಂದಾಗ, ಅಥವಾ ಅಲ್ಲೇನೋ ಒಂದು ಸೇತುವೆ ಇದೆ ಅಂತ ಹೇಳ್ಬಿಟ್ಟು ಅಂದಾಗ, ಅಲ್ವೇನೋ ಒಂದು ಕರ್ವ್ ಇದೆ ಅಥವಾ ಹೇರ್ ಪಿನ್ ಕ್ರಾಸ್ ಇದೆ ಅಂತ ಹೇಳಿ ಬಂದಾಗ, ಸೊ ಈ ಥರದ ಸೈನ್ಸ್ ಬೋರ್ಡ್ಗಳನ್ನು ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಸ್ ಅಂಡರ್ಸ್ಟುಡ್, ನಮ್ಗೆ ಅದು ಅರ್ಥ ಆಗತ್ತೆ, ಹೌದು ಇದು ಇದಕ್ಕೆ ಹೇಳಿದ್ದಾರೆ, ಇಲ್ಲಿ ಹಾರ್ನ್ ಮಾಡಬಾರ್ದು, ಇಲ್ಲಿ ಹಾಸ್ಪಿಟಲ್ ಇದೆ, ಇಲ್ಲಿ ಹಾರ್ನ್ ಮಾಡಬಾರ್ದು, ಇಲ್ಲಿ ಸ್ಕೂಲ್ ಇದೆ, ಅಥವಾ ಇಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ನಾವು ಅಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಸೊ ಈ ರೀತಿಯ ನಮಗೆ ಸೈನ್ ಬೋರ್ಡ್ಸ್ಗಳನ್ನ, ಸೂಚನಾ ಫಲಕಗಳನ್ನು ನಮಗೆ ನೋಡಿದ್ರೆ ಗೊತ್ತಾಗತ್ತೆ. ಸೊ ಆ ರೀತಿಯಾಗಿ ಬಿಫೋರ್ 15th century ಮೂರು ರೀತಿಯಾಗಿರ್ತಕ್ಕಂತಹ ಅಡ್ವರ್ಟೈಸ್ಮೆಂಟ್ ಫಾರ್ಮ್ಗಳನ್ನು, ಮೇಜರ್ ಅಡ್ವರ್ಟೈಸ್ಮೆಂಟ್ ಫಾರ್ಮ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಟ್ರೇಡ್ ಮಾರ್ಕ್ಗಳು, ಮತ್ತು
ಎಲೆಕ್ಟ್ರಾನ್ ಕ್ರಿಯರ್ಸ್ ಅಥವಾ ಅನೌನ್ಸರ್ಸ್ ಅಂತ ಕರಿತೇವೆ, ದೆನ್ ಸೈನ್ ಬೋರ್ಡ್ಸ್. ಆ ರೀತಿಯಾಗಿರ್ತಕ್ಕಂತಹ ಮೂರು ಫಾರ್ಮಲಿ ಅಡ್ವರ್ಟೈಸ್ಮೆಂಟ್ ಬಿಫೋರ್ 15th century ಕೂಡ ಇದ್ದದ್ದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.